ಹಲೋ ಫ್ರೆಂಡ್ಸ್ ನನಿಂಬರ್ಗೋ ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋದಲ್ಲಿ ಸೊ ಇವತ್ತು ನಾವು ಒಂದು ಅಮೆಝಾನ್ನಲ್ಲಿ ಫ್ರಾಡ್ಗಳ ಬಗ್ಗೆ ಮಾತಾಡ್ತೀವಿ ಸೊ ನಮ್ಮ ಚಾನಲ್ನಲ್ಲಿ ಫೇಮಸ್ ಯಾವುದು ಅನ್ನೋದಾದರೆ ಈ ಒಂದು ಫ್ರಾಡ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಸೊ ಇವತ್ತು ನಾವು ಅಮೇಝಾನ್ನಲ್ಲಿ ನಡೆದಿರುವಂಥ ಒಂದು ಬಿಗ್ ಫ್ರಾಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಅಮೇಝಾನ್ನ ಒಂದು ಯಾವುದನ್ನಾಗಲಿ ಅಮೆಝಾನ್ ಆಗಿರ್ಬೋದು ಟೈಟಲ್ ಫ್ಲಿಪ್ಕಾರ್ಟ್ ಆಗಿರ್ಬೋದು ಆಗಲಿ ಎಲ್ಲ ಒಂದು ಶಾಪಿಂಗ್ ವೆಬ್ಸೈಟು ಒಂದೇ ಅಂತಲೇ ನಾನು ಯಾವುದೇ ಒಂದು ಇದೇ ಮೆನ್ಷನ್ ಮಾಡಿ ನಾನು ಹೇಳೋಕ್ಕೆ ಹೋಗ್ತಿಲ್ಲ ಯಾಕಂದರೆ ಮೆನ್ಷನ್ ಮಾಡಿ ಹೇಳೋಕ್ಕೆ ಹೋದರೆ ಬೇರೆ ಒಂದು ಕಂಪ್ನೀಸ್ಗಳು ಫ್ರಾಡ್ ಮಾಡ್ಬೋದು ಸೊ ಅದಕ್ಕೆ ಇದೇ ಕಂಪ್ನಿಗೆ ನಾನು ಹೇಳ್ತಿದ್ದೀನಿ ಅಂತ ಏನು ಹೇಳ್ತಿಲ್ಲ ನಾನು ಎಲ್ಲ ಕಂಪ್ನಿಗೂ ಕೂಡ ಯಾಕೆ ಈ ಥರ ತಪ್ಪಾಗ್ತಿದೆ ಅಂತ ಹೇಳ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮತ್ತು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಫಾಲೋ ಮಾಡಿ ಐ ಎಂ ಭರ್ಗು ಪ್ರಧನ್ ಅಂತ ಹೇಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಓಕೆ ಫಸ್ಟ್ ಆಫ್ ಆಲ್ ನಾವು ಯಾಕೆ ಈ ಥರ ಫ್ರಾಡ್ ಆಗ್ತಿದೆ ಅಂತ ಕೇಳೋದಾದರೆ ಇದು ಅಮೇಜಾನ್ ಅವ್ರನ್ನ ತಪ್ಪು ಅಂತ ಮೆನ್ಷನ್ ಮಾಡೋಕ್ಕಾಗಲ್ಲ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ತುಂಬಾ ಅಂದರೆ ತುಂಬ ಬಿಗ್ ಬಿಲಿಯನ್ ಡೇಸು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ತುಂಬ ಫ್ರಾಡ್ ಆಗಿದ್ದಾವೆ ಸೊ ಇವೆರಡು ಕಂಪ್ನಿ ಮೇಲೆ ನಾವು ಇವ್ರದ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದ್ರ ಮಧ್ಯ ಸೇಲರ್ಸ್ ಅನ್ನೋರು ಬರ್ತಾರೆ ನೋಡಿ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಾದ್ರೆ ಸೇಲರ್ಸ್ ರೇಟಿಂಗ್ ಅಂತ ಇರುತ್ತೆ ಸೊ ತುಂಬ ಮುಖ್ಯ ಆಗುತ್ತೆ ಆ ಸೇಲರ್ಸ್ ರೈ ರೇಟಿಂಗ್ ಮೇಲೆ ನಿಂತಿರುತ್ತೆ ಒಂದು ಪ್ರಾಡಕ್ಟು ಇವಾಗ ನೀವು ಪ್ರಾಡಕ್ಟ್ನ ಬೈ ಮಾಡಿದಿರ ಅನ್ನೋದಾದರೆ ಅಲ್ಲಿ ನಿಮಗೆ ಸೇಲರ್ಸ್ ರೇಟಿಂಗ್ ಅಂತ ಕೇಳುತ್ತೆ ಯಾವ ಥರ ನಿಮಗೆ ಡಿಲ್ವರಿ ಕೊಟ್ಟರು ಈ ಸೇಲರ್ಸು ಚೆನ್ನಾಗಿತ್ತ ಪ್ರಾಡಕ್ಟು ಅಂತೆಲ್ಲ ಕೇಳ್ತಿರುತ್ತೆ ಸೊ ಅದಕ್ಕಾಗಿನೇ ಸೇಲರ್ಸ್ ರೇಟಿಂಗ್ ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಮಧ್ಯದಲ್ಲಿ ಸೇಲರ್ಸ್ ಬರ್ತಾರೆ ಅಮೆಝಾನ್ ಫ ಆದರೆ ಸೆಕೆಂಡ್ ಸೇಲರ್ಸ್ ಬರ್ತಾರೆ ಆ ಒಂದು ಸೇಲರ್ಸ್ ಅವರೇ ನಿಮಗೆ ಆ ಪ್ರಾಡಕ್ಟ್ನ ಡಿಸ್ಪ್ಯಾಚ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸೇಲರ್ಸು ಕಾರಣ ಆಗಿದ್ರು ಕೂಡ ಇಲ್ಲಿ ಡೆಲ್ವರಿ ಬಾಯ್ಸ್ ಏನೂ ಮಾಡೋಲ್ಲ ಬಟ್ ಆದರೆ ಸೇಲರ್ಸ್ ಪ್ರಾಬ್ಲಮ್ ಇರುತ್ತಿದ್ರಲ್ಲಿ ಸಾಬೂನ್ ಹಾಕಬೇಕು ಅಂತ ಅವ್ರದ್ದೇನು ಇಂಟೆನ್ಷನ್ ಇರೋಲ್ಲ ಯಾಕಂದರೆ ಒಂದೊಂದು ಕ್ಯಾಶ್ ಆ್ಯಂಡ್ ಡಿಲ್ವರಿ ಇರುತ್ತೆ ಕ್ಯಾಶ್ ಆನ್ ಡಿಲ್ವರಿಗೂ ತುಂಬ ಜನ ಫ್ರಾಡ್ ಮಾಡ್ತಾರೆ ಬಟ್ ಆದರೆ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ಒಂದು ಕಾರಣಕ್ಕೂ ಈ ಥರ ಸಾಬೂನು ಯಾವ ಥರ ಕಳಿಸಲ್ಲ ಬಟ್ ಆದರೆ ಇಲ್ಲಿ ಸೇಲರ್ಸು ತಪ್ಪಿಲ್ಲ ಅನ್ನೋದಾದರೆ ಇನ್ನು ಯಾರು ತಪ್ಪು ಅಂತ ಮೆನ್ಷನ್ ಮಾಡೋಕ್ಕಾಗಲ್ಲ ಇಲ್ಲಿ ಯಾಕಂದರೆ ಸೇಲರ್ಸ್ ಮಧ್ಯದಲ್ಲಿ ತುಂಬ ಜನ ಬರ್ತಾರೆ ಸೊ ಅವ್ರದ್ದೆಲ್ಲ ಮೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕಾಗಿ ಇಲ್ಲಿ ಅಮೆಝಾನ್ ಅವ್ರ ತಪ್ಪು ಅಂತ ಹೇಳೋಕ್ಕಿನ್ನ ಇಲ್ಲಿ ಮಧ್ಯ ಯಾರ್ಯಾರು ಬರ್ತಾರೋ ಅವರು ತಪ್ಪಿರಬಹುದೇನೋ ಅಂತ ಅಂದ್ಕೊತೀನಿ ಅಕಸ್ಮಾತ್ ಅಮೆಝಾನ್ ಅವ್ರು ತಪ್ಪೇ ಅನ್ನೋದಾದರೆ ಸೊ ಅವರು ನೆಕ್ಸ್ಟು ಈ ಥರ ಮಾಡ್ತಾರೋ ಇಲ್ವೋ ಬಟ್ ಅದೇ ತುಂಬ ಸತಿ ಈ ಥರ ಮಾಡಿಬಿಟ್ಟಿದ್ದಾರೆ ಅವರು ಅಮೆಜಾನ್ ತಪ್ಪು ಇರೋಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿ ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಫ್ರಾಡ್ ಮಾಡೋಕ್ಕೆ ಹೋಗೋಲ್ಲ ಸೊ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಮೇಲಿದೆ ಅನ್ನೋದಾದರೆ ಚೀಪ್ ವಿಶ್ಯೂಗೆಲ್ಲ ಅವರು ಕ ಈ ಥರ ಎಂಬತ್ತೊಂಬತ್ತು ಸಾವಿರ ರೂಪಾಯಿಗೆಲ್ಲ ಅವರೆಲ್ಲನೂ ಈ ಥರ ಮಾಡಲ್ಲ ಅವರು ಸೊ ಅದಕ್ಕಾಗಿ ಯಾವುದೇ ಒಂದು ಕಂಪ್ನಿ ದೊಡ್ಡ ಇದೆ ಅನ್ನೋದಾದರೆ ಸಣ್ಣ ಮಟ್ಟದಲ್ಲಿ ಅವ್ರು ಯೋಚನೆ ಮಾಡೋಲ್ಲ ಸೊದಿಗೆ ಅದಕ್ಕೆ ನಾನು ಹೇಳೋದೇನಪ್ಪ ಅನ್ನೋದಾದರೆ ನೋಡ್ಕೊಂಡು ತಗೊಳ್ಳಿ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಯಾವುದೇ ಒಂದು ಗ್ಯಾಜೆಟ್ಸ್ ಆಗಿರ್ಬೋದು ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಇನ್ನೇನೂ ಇಲ್ಲ ಓಕೆ ಫ್ರೆಂಡ್ಸ್ ಒಬ್ಬೊಬ್ಬರು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟೇ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್ ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ